ದರ್ಶನ್ ಸರ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅದೇ ನಮ್ಮಂಥ ಸ್ಟ್ರಗ್ಲರ್ಸ್ಗೆ ಅದೆಲ್ಲ ಒಂಥರ ಮೈಲಿಗಲ್ ಥರ. ಅವ್ರು ಇರುವಂಥ ರೀತಿ ಆಗಿರಲಿ, ಅವ್ರಿಗಿರುವಂಥ ಫ್ಯಾನ್ ಬೇಸ್ ಆಗಿರಲಿ, ಅವ್ರಿಗಿರುವಂಥ ಕ್ರೇಜ್ ಆಗಿರಲಿ, ಅದೆಲ್ಲ ನಮಗೆ ಒಂಥರ ಹಾಗೆ ಅಲ್ವಾ. ಯಾವುದೋ ಒಂದು ರೇಸ್ ಸ್ಟಾರ್ಟ್ ಮಾಡಿದಾಗ ಒಂದು 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 ಒಬ್ಬರನ್ನ ನಾವು ರೋಲ್ ಮಾಡೆಲ್ ಆಗಿರ್ತೀವಿ. ಸೊ ಖಂಡಿತವಾಗ್ಲೂ ದರ್ಶನ್ ಸರ್ ನನ್ನಂಥ ತುಂಬ ಜನ ಕಲಾವಿದರಿಗೆ, ಅದು ಯಾವುದೇ ಫೀಲ್ಡಲ್ಲಿ ಇರೋರಿಗೆ, ಒಂದು ಫೀಲ್ಡಲ್ಲಿ ಹೇಗಿರಬೇಕು, ಯಾವ ಲೆವೆಲ್ಗೆ ಒಂದು ಕನ್ವಿಕ್ಷನ್ ಇಟ್ಕೊಂಡು ಆ್ಯಂಡ್ ಯಾವ ಲೆವೆಲ್ಗೆ ಜನರಲ್ಲಿ ಪ್ರೀತಿ ತೋರಿಸ್ಬೇಕು ಅನ್ನೋದು ಅವ್ರನ್ನ ನೋಡಿ ಕಲಿಬೇಕು ಅಂತ ಹೇಳ್ಬೋದು. ನಾನು ದಿಯಾ ಸಿನಿಮಾ ರಿಲೀಸ್ ಆಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಕೋವಿಡ್ ಬಂತು, ಲಾಕ್ಡೌನ್ ಆಯಿತು, ನಾನು ಊರಲ್ಲಿದ್ದೆ. ಒ ಟಿ ಟಿಲಿ ರಿಲೀಸ್ ಆಗಿ ಒಂದಷ್ಟು ಪ್ರಶಂಸೆಗಳು ಬರ್ತಾ ಇತ್ತು. ಸಡನ್ನಾಗಿ ಡೈರೆಕ್ಟ್ರು ಫೋನ್ ಮಾಡಿ ನನಗೆ ನಿಂಗೆ ಒಂದು ಸ್ಪೆಷಲ್ ಕಾಲ್ ಬರುತ್ತೆ ಇವಾಗ ಅಂತ. ಸ್ಪೆಷಲ್ ಕಾಲ್ ಏನು ಸರ್ ಹೇಳಿ ಸರ್, ಇಲ್ಲ ಹೇಳ್ತೀನಿ, ಇಲ್ಲ ಹೇಳಿ ಸರ್ ಪ್ಲೀಸ್ ಅಂತ ಹೇಳಿದಾಗ ಪುನೀತ್ ಸರ್ ಫೋನ್ ಮಾಡ್ತಾರೆ, ಅವ್ರು ಸಿನಿಮಾ ನೋಡಿದ್ದಾರೆ ಅಂತ. ನನಗೆ ಒಂದು ಲಿಟ್ರಲಿ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಿಲ್ಲ. ಒಂಥರ ಕೈಕಾಲೆಲ್ಲ ನಡಗಕ್ಕೆ ಶುರು ಆಯ್ತು. ಬಿಕಾಸ್ ನಾನು ಒಬ್ಬ ಡ್ಯಾನ್ಸರ್ ಆಗಿರೋದ್ರಿಂದ ನಾವು ಡ್ಯಾನ್ಸ್ ಸ್ಟಾರ್ಟ್ ಮಾಡಿದಾಗ ಪುನೀತ್ ಸರ್ ಸಾಂಗ್ಗಳು ತಾಲಿಬಾನ್ ಅಲ್ಲ ಅಲ್ಲ ನಾಯ್ರೆ ನಾಯ್ರೆ ಇದೆಲ್ಲ ಸಾಂಗ್ಗಳನ್ನು ನೋಡಿ ಆ ಸ್ಟೆಪ್ಸ್ ಹೆಂಗೆ ಹಾಕ್ತಾರೆ ಇವರು ಸ್ಟೆಪ್ಸ್ ಅಂತ ನೋಡಿ ಅದನ್ನು ಸ್ಲೋ ಮೋಷನಲ್ಲಿ ಫಸ್ಟ್ ಸರಿ ನೋಡಿ ಕಾಪಿ ಮಾಡಿ ಡ್ಯಾನ್ಸ್ ಮಾಡ್ತಿದ್ದ ಡ್ಯಾನ್ಸರ್ಸ್ ನಾವು. ಸೊ ನಮಗೆ ಯಾರೇ ಒಬ್ಬರು ಒಳ್ಳೆ ಡ್ಯಾನ್ಸರ್ಸ್ ಅಂದರೆ ಬಾರ್ನ್ ಡ್ಯಾನ್ಸರ್ಸ್ನ ನೋಡಿದಾಗ ನಮ್ಗೆ ಒಂಥರ ಗುರು ಥರ ಒಂದು, ಅಂದರೆ ಅವ್ರು ಹೇಳ್ಕೊಡದೇ ಇದ್ರು ನಮಗೂ ಅವ್ರ ಗುರುನೇ. ಸೊ ಅವರು ಒಂದು ರೀತಿಯಲ್ಲಿ ನನಗೆ ಗುರುನೇ. ಈಗ ಜ್ಯಾಕ್ಸನ್ ಯಾವ ಥರ ಇದ್ರು, ಪ್ರಭುದೇವ ಮಾಸ್ಟರ್ ಯಾವ ಥರ ಇದ್ರು, ಪುನೀತ್ ಸರ್ ನಾವು ಕನ್ನಡದಲ್ಲಿ ನಮ್ಗೆ ಗುರುನೇ ಕನ್ನಡದಲ್ಲಿ ಡ್ಯಾನ್ಸಲ್ಲಿ. ಸೊ ಹಾಗಾಗಿ ಆ ಒಂದು ಅಡ್ಮಿರೇಷನ್ ಇದ್ದಾಗ ಅವ್ರು ಕಾಲ್ ಮಾಡ್ತಾರಂದ್ರೆ ನನಗೆ ನಡ್ಕ ಫೋನ್ನ ನೋಡ್ತಾ ಇದ್ದೆ ನೋಡ್ತಾ ನೋಡ್ತಾ ಇದ್ದೆ ನೋಡ್ತಾ ಇದ್ದೆ. ಒಂದು 5 ನಿಮಿಷ ಕಾದ ತಕ್ಷಣ ಪುನೀತ್ ಸರ್ ಫೋನು. ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಿಲ್ಲ. ಆ್ಯಕ್ಚುಲಿ ಅವ್ರು ಹೇಳಿದ್ರು ನಿಮ್ಮ ಸಿನಿಮಾ ನೋಡಿದೆ, ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ, ನೀನು ನನ್ನ ಕಸಿನ್ ಥರ ಕಾಣಿಸ್ತೀಯಾ ಅಂತಲೂ ಹೇಳಿದ್ರು. ಬೇಜಾರಾಗೋದ್ರೆ ಸರ್ ಜೊತೆ ಥರ ಹೌದು ಸರ್ ಥ್ಯಾಂಕ್ ಯು ಅಂತಂದೆ. ಹೇಳಿದೆ ನಾನು ಕೂಡ ಡ್ಯಾನ್ಸರ್ ಸರ್, ನಿಮ್ಮ ಡ್ಯಾನ್ಸ್ನ ತುಂಬ ನಾನು ಇದು ಮಾಡ್ತೀನಿ ಅಂತ ಹೇಳಿ ಆಮೇಲೆ ಹೇಳಿದ್ರು ಐ ವುಡ್ ಲೈಕ್ ಟು ಕಾಸ್ಟ್ ಯು ಇನ್ ಮೈ ಫಿಲ್ಮ್ ಅಂತ. ಅದೆಲ್ಲ ನನಗೆ ತುಂಬ ದೊಡ್ಡ ಒಂಥರ ವರದಾನ, ಅದು ಆಗಲಿಲ್ಲ ಬೇರೆ ವಿಷಯ, ಬಟ್ ಅದು ಅವ್ರ ಬಾಯಿಂದ ಬಂತಲ್ಲ ಅದೇ ಒಂದು ತುಂಬ ದೊಡ್ಡ ಇದು. ಸೊ ಅಲ್ಲಿಂದ ಒಂದು ಸಣ್ಣ ತಪ್ಪು ಆಯಿತು ನನ್ನಿಂದ. ಏನಂದರೆ ನನಗೆ ಭಾಳ ಖುಷಿ ಆಯಿತು, ಒಂದು ಲಿಟ್ರಲಿ ಒಂದು ದೊಡ್ಡ ಕನಸು ಥರ. ಆಗ ವಾಯ್ಸ್ ರೆಕಾರ್ಡ್ ನನ್ನ ಮೊಬೈಲಲ್ಲಿ ಆಟೋಮೆಟಿಕ್ ಆಗುತ್ತೆ. ಸೊ ಆ ವಾಯ್ಸ್ ರೆಕಾರ್ಡ್ನ ನನ್ನ ತಂದೆಗೆ ಕಳಿಸ್ದೆ, ಸೇಯಿಂಗ್ ಪುನೀತ್ ರಾಜ್ಕುಮಾರ್ ಸರ್ ಕಾಲ್ ಮಾಡಿದ್ರು ಅಪ್ಪ ಅಂತ. ಅಪ್ಪನಿಗೆ ನನಗಿಂತ ಜಾಸ್ತಿ ಖುಷಿ. ಅವರು ಆ ವಾಯ್ಸ್ ರೆಕಾರ್ಡ್ನ ತೆಗೆದು ಒಂದು ಗ್ರೂಪಿಗೆ ಹಾಕಿದ್ರು. ಗ್ರೂಪಿಂದ ಎಷ್ಟರ ಮಟ್ಟಿಗೆ ಅದೆಲ್ಲ ವೈರಲ್ ಆಯಿತು ಅಂತ ಹೇಳಿದ್ರೆ, ಅರ್ಧ ಗಂಟೆಯಲ್ಲಿ ಪುನೀತ್ ಸರ್ ನನ್ನ ಹತ್ರ ಏನು ಮಾತಾಡಿದ್ರು ಅರ್ಧ ಗಂಟೆಯಲ್ಲಿ ಅದೆಲ್ಲ ಚಾನಲ್ಸಲ್ಲಿ ಬರ್ತಾ ಇದೆ, ಎಲ್ಲ ಸ್ಯಾಟಲೈಟ್ ಚಾನಲ್ಸಲ್ಲಿ. ನನಗೆ ಲಿಟ್ರಲಿ ನಡ್ಕ, ಅಯ್ಯೋಯ್ಯೋ ಇದು ಏನಿದು, ಇದು ಹಿಂಗೆ ಆಗಬಾರ್ದಲ್ಲ, ನಾವು ಮಾತಾಡಿರೋದು ಹೆಂಗೆ ಹಂಗೆ ಹಿಂಗೆ ಅಂತ. ಬಟ್ ಭಾಳ ನನಗೆ ಒಂಥರ ಭಯ ಆಗಿತ್ತು. ಬಟ್ ದೆನ್ ಪುನೀತ್ ಸರ್ನ ನಾನು ಹೋಗಿ ಜೇಮ್ಸ್ ಸೆಟ್ಟಲ್ಲೇ ಮೀಟ್ ಮಾಡಿದೆ, ತುಂಬ ಚೆನ್ನಾಗಿ ಮಾತಾಡಿದ್ರು. ಆ್ಯಂಡ್ ಇಟ್ ವಾಸ್ ಲೈಕ್ ಒಂಥರ ಡ್ರೀಮ್ ಕಮ್ ಟ್ರೂ. ಆ್ಯಂಡ್ ಪುನೀತ್ ಸರ್ನ ಕಳ್ಕೊಂಡಿರೋದು ನಮ್ಮಂಥ ಕಲಾವಿದರಿಗೆ ಅಂತಲ್ಲ, ಎಲ್ಲರಿಗೂ ತುಂಬ ದೊಡ್ಡ ನೋವು. ನಾನು ಊರಲ್ಲೇ ಇದ್ದೆ, ನ್ಯೂಸ್ ಬಂದಾಗ ಊರಿಂದ ಎದ್ದು ಬೆಂಗಳೂರಿಗೆ ಬಂದೆ. ಬೆಂಗಳೂರಲ್ಲಿ ಅಂದರೆ ಇದೆಲ್ಲ ಒಂಥರ ಮತ್ತೆ ಮತ್ತೆ ಚಿವುಟಿ ನೋಡ್ತಾ ಇದ್ದೆ ನಾನು, ಇದು ನಿಜಾನ, ಇದು ಇದು ಹೆಂಗೆ ಆಯಿತು ಏನಾಯಿತು. ಖಂಡಿತವಾಗ್ಲೂ ಇದರಲ್ಲಿ ನಮ್ಮ ಮಾತಲ್ಲಿ ಹೇಳಿ ಪ್ರಯೋಜನ ಇಲ್ಲ, ಬಿಕಾಸ್ ಮಾತು ಬರಲ್ಲ ಖಂಡಿತವಾಗ್ಲೂ ಇದ್ರ ವಿಷಯ.